ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲೆಯಲ್ಲಿ ಕೇವಲ ಒಬ್ಬ ವ್ಯಕ್ತಿಯಿಂದಾಗಿ ನೂರಾರು ಕೃಷಿಕರು ಸಮಸ್ಯೆ ಎದುರಿಸುವಂತಾಗಿದೆ ಕಾಲುವೆ ಮುಚ್ಚಿರುವುದರಿಂದ ನೂರಾರು ಎಕರೆ ಕೃಷಿ ಭೂಮಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಸಂಕಷ್ಟಕ್ಕೀಡಾಗಿದ್ದೇವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ವ್ಯಕ್ತಿಯೋರ್ವರು ನೂರಾರು ಹೆಕ್ಟರ್ ಅರಣ್ಯ ಪ್ರದೇಶದಿಂದ ಹರಿದು ಬರುವ ಭಾರೀ ಪ್ರಮಾಣದ ನೀರಿನ ಕಾಲುವೆಯನ್ನ ಕೃಷಿಕರ ಮನವಿಯನ್ನು ಧಿಕ್ಕರಿಸಿ ಮುಚ್ಚಿದ್ದು ಕಾಲುವೆ ಮೂಲಕ ಸಮುದ್ರವನ್ನ ಸೇರುವ ನೀರು ಗದ್ದೆಗೆ ನುಗ್ಗುತ್ತಿದೆ ಇದರಿಂದ ಕೃಷಿ ಮಾಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ನೀರಿನ ರಭಸಕ್ಕೆ ಭೂಮಿಯ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗುತ್ತಿದ್ದು ಕೃಷಿ ಭೂಮಿ ಶಾಶ್ವತ ಬರಡಾಗುವ ದುಸ್ಥಿತಿ ಎದುರಾಗಿದೆ ಎಂದು ನೋವು ತೋಡಿಕೊಂಡಿದ್ದರು ಸ್ಥಳೀಯ ಕೃಷಿಕ ಶ್ರೀಧರ್ ಭಟ್ ಈ ಬಗ್ಗೆ ಮಾಹಿತಿ ನೀಡಿ ನಾವು ಗದ್ದೆ ಉಳುಮೆ ಮಾಡಿ ಸಾವಿರಾರು ರೂಪಾಯಿ ವ್ಯಯಿಸಿ ಭತ್ತದ ಬೀಜ ಖರೀದಿಸಿ ಬಿತ್ತನೆ ಮಾಡಿರುವ ಬೀಜಗಳು ನೀರಿನ ಅಬ್ಬರಕ್ಕೆ ಕೊಚ್ಚಿಕೊಂಡು ಹೋಗಿವೆ ಸುತ್ತಮುತ್ತಲಿನ ಪ್ರದೇಶದ ನೂರಾರು ರೈತರು ಭತ್ತದ ಕೃಷಿಯನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ ವ್ಯಕ್ತಿಯೋರ್ವರು ಕೃಷಿ ಭೂಮಿಯನ್ನ ಖರೀದಿಸಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಅನಾದಿ ಕಾಲದಿಂದಲೂ ಅರಣ್ಯ ಪ್ರದೇಶದ ನೀರು ಸಮುದ್ರ ಸೇರಲು ಇರುವ ಕಾಲುವೆಯನ್ನ ಮುಚ್ಚಿ ಹಾಕಿದ್ದಾರೆ ಚರಂಡಿಯ ನೀರು ಗದ್ದೆಗೆ ನುಗ್ಗುತ್ತಿರುವುದರಿಂದ ಕೃಷಿ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರದಿಂದ ಹೇಳಿದರು ಇನ್ನೋರ್ವ ಕೃಷಿಕ ಹನುಮಂತ್ ನಾಯ್ಕ್ ಮಾತನಾಡಿ ಕೃಷಿಯೇ ನಮಗೆ ಮೂಲಾಧಾರವಾಗಿದ್ದು ಇದನ್ನು ಬಿಡಬಾರದೆಂದು ಪಿಎಲ್ಡಿ ಬ್ಯಾಂಕಿನಲ್ಲಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ್ದೇನೆ ಆದರೆ ಕಾಲುವೆಯ ನೀರು ಭತ್ತದ ಗದ್ದೆಯ ಮೇಲೆ ಹರಿಯುತ್ತಿರುವುದರಿಂದ ಕೃಷಿ ಮಾಡದಂತಹ ಪರಿಸ್ಥಿತಿ ಬಂದೊದಗಿದೆ ಸಂಬಂಧಿತ ಇಲಾಖೆ ಸ್ಥಳ ಪರಿಶೀಲಿಸಿ ನಮಗೆ ನ್ಯಾಯ ನೀಡಬೇಕು ಇಲ್ಲವಾದರೆ ನಾವು ವರ್ಷದ ಕೂಳಿಗೆ ಪರದಾಡಬೇಕಾಗುತ್ತದೆ ಎಂದರು ಇನ್ನು ಕಡ್ಲೆ ಭಾಗದ ಕೃಷಿಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕ ದಿನಕರ್ ಶೆಟ್ಟಿ ಸಹಾಯಕ ಆಯುಕ್ತ ಎಂ ಅಜಿತ್ ಅವರಿಗೆ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಶೀಘ್ರವಾಗಿ ವ್ಯವಸ್ಥೆ ಕಲ್ಪಿಸುವಂತೆ ಒಕ್ಕೊರಲಿನಿಂದ ಮನವಿ ಮಾಡಿಕೊಂಡಿದ್ದಾರೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷಿಕರ ಹಿತರಕ್ಷಣೆಗೆ ಬದ್ಧರಾಗಿರುತ್ತೇವೆ ಸ್ಥಳ ಪರಿಶೀಲನೆ ಮಾಡಿ ಕೃಷಿಕರಿಗೆ ನ್ಯಾಯ ದೊರಕಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಈ ಬಗ್ಗೆ ಇಲಾಖೆ ಅಧಿಕಾರಿಗಳು ತಾಲೂಕಾಡಳಿತ ಹಾಗೂ ಜನಪ್ರತಿನಿಧಿಗಳು ಮಧ್ಯಪ್ರವೇಶಿಸಿ ಕೃಷಿಯೇ ನಂಬಿ ಜೀವನ ಸಾಗಿಸುತ್ತಿರುವ ಅನ್ನದಾತನಿಗೆ ನೆರವಾಗಬೇಕು ಎಂಬುದು ಕೃಷಿಕರಾದ ನಾಗೇಶ್ ಭಟ್ ಗಣೇಶ್ ನಾಯ್ಕ್ ಗಣಪತಿ ನಾಯ್ಕ್ ಮಂಜುನಾಥ್ ನಾಯ್ಕ್ ಮುಂತಾದ ಕೃಷಿಕರ ವಿನಂತಿಯಾಗಿದೆ